ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆ ವಿಚಾರ? ಸರ್, ಖಂಡಿತವಾಗೂ ನಾನು ಈಗಲೂ ಹೇಳ್ತೀನಿ. ನಾನು ಮೊನ್ನೆ ರಾತ್ರಿನೇ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ನಾನು ಮಾತಾಡಿದ್ದೀನಿ ಈಶ್ವರಪ್ಪನವ್ರ ಹತ್ರ. ಸ್ವಲ್ಪ ಉದ್ವೇಗದಲ್ಲಿದ್ದಾರೆ, ಸಿಟ್ಟಲ್ಲಿದ್ದಾರೆ. ಹಾಗಾಗಿ ಅವರು ಆದರೂ ಕೂಡ ಅವರ ಹಿನ್ನೆಲೆ ಏನಿದೆ, ಈಶ್ವರಪ್ಪನವರು ಪಕ್ಷಕ್ಕಾಗಿ ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟವರು. ಹಿಂದುತ್ವ, ರಾಷ್ಟ್ರ, ಮೋದಿ ಇವೆಲ್ಲವೂ ಕೂಡ ಅವರ ರಕ್ತದಲ್ಲಿ ಬಂದಿದೆ, ಇಡೀ ಅವರ ಇಡೀ ಕುಟುಂಬದ ರಕ್ತದಲ್ಲಿ ಬಂದಿದೆ. ಹಾಗಾಗಿ ಯಾವುದೇ ಹೇಸ್ಟಿ ಡಿಸಿಷನ್ನ ಅವರು ತೊಗೊಳ್ಲಿಕ್ಕಿಲ್ಲ. ಅನೇಕ ನಮ್ಮ ಹಿರಿಯರು ಅವ್ರನ್ನ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟಲ್ಲಿದೆ. ಸರ್, ಅವರಿಗೆ ಅವರು ಸಿಟ್ಟಲ್ಲಿದ್ದಾರೆ, ಅವರ ಮಗನಿಗೆ ಕೊಡಲಿಲ್ಲ ಅನ್ನುವಂಥ ಒಂದು ಇದರಲ್ಲಿದ್ದಾರೆ. ಅನೇಕ ಸಂಗತಿಗಳನ್ನು ಅವರಿಗಾಗಲೇ ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಹೇಳಿದ್ದರು ಕೊಡಲಿಲ್ಲ ಹಾಗೆ ಅಂತೇಳಿ. ಅದೆಲ್ಲದರ ಬಗ್ಗೆ ನಾನು ಯಡಿಯೂರಪ್ಪನವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಹೀಗೆ ತುಂಬ ಸಿಟ್ಟಲ್ಲಿದ್ದಾರೆ ಈಶ್ವರಪ್ಪನವರು. ಅವ್ರು ಹೇಳಿದ್ರು ನಾನು ಕರೆದು ಮಾತಾಡ್ತೀನಿ, ಅವನಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ, ನನ್ನ ಜೊತೆ ಬೆಳೆದವರು ಅಂತೇಳಿ ಹೇಳಿ ಮೊನ್ನೆ ದಿನ ಯಡಿಯೂರಪ್ಪನವ್ರು ಕೂಡ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿ ಎಲ್ಲರನ್ನೂ ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆಯವ್ರನ್ನ ಬೇರೆ ಬೇರೆ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಡಬೇಕು ಅಂತೇಳಿ ಅಲ್ಲ, ಅದು ಅಲ್ಲಿ ಬೇರೆಯವ್ರನ್ನ ಹಾಕಿದ್ರೆ ಹೆಚ್ಚು ಗೆಲುವಿನ ಅವಕಾಶ ಇದೆ ಅಂತೇಳಿ ಹೇಳಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಸರ್, ಈಶ್ವರಪ್ಪನವ್ರು ಹೇಳಿದ್ದಾರೆ, ನಮ್ಮ ಆಲ್ ಇಂಡಿಯಾ ಲೀಡರ್ ಕರೆದು ಹೇಳಿದ್ದಾರೆ, ಎಮ್ ಎಲ್ ಸಿ ಕೊಡ್ತೇವೆ ಕಾಂತೇಶಿಗೆ, ನೀವು ಯೋಚನೆ ಮಾಡಬೇಡಿ, ನಿರ್ಧಾರ ಬೇರೆ ನಿರ್ಧಾರ ತೊಗೊಂಡ್ಬೇಡಿ ಅಂತ ಹೇಳಿದ್ದಾರೆ ಅಂತ ನನ್ನ ಹತ್ರ ಕೂಡ ಹೇಳಿದ್ರು. ಹಾಗಾಗಿ ಹಿರಿಯರು ಅವ್ರ ಜೊತೆ ಮಾತಾಡ್ತಾರೆ. ಮೋದಿ ಆಗಮನ ಹಿನ್ನೆಲೆ ಈ ಥರದ ಒಂದು ಬೆಳವಣಿಗೆ ನಿಮ್ಮ ಹತ್ರ ಮುಜುಗರ ಉಂಟು ಮಾಡಲ್ಲ ಅಂತ ಪಕ್ಷಕ್ಕೆ? ಸರ್, ಅಷ್ಟರೊಳಗೆ ಸರಿ ಹೋಗ್ಬೋದು ಅಂತ ನಾನು ಭಾವಿಸಿದ್ದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.